ಪ್ರೀತಿಸತ್ತು ಪೇನ್ ಇಲ್ಲ ಸಿನಿಮಾ ನಾಯಕಿ ನಟಿ ಏನಾಗಿ ಹೋಯಿತು ಹೌದು ನಿಜಕ್ಕೂ ಅವರು ಇನ್ನಿಲ್ಲ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೆ ಮುಂದೆ ಚಾನಲ್ಸ್ ಕೂಡ ಸಬ್ಸ್ಕ್ರೈಬ್ ಗೊಳಿಸಿದ್ದೆ ರಚನಾ ಬ್ಯಾನರ್ಜಿ ಅಂತಂದರೆ ತಕ್ಷಣ ಯಾರಿಗೂ ಗೊತ್ತಾಗೋದಿಲ್ಲ ಪ್ರೀತಿಸತ್ತು ಪೇನ್ ಇಲ್ಲ ಸಿನಿಮಾದ ನಾಯಕಿ ಅಂತಂದರೆ ತಕ್ಷಣ ಗೊತ್ತಾಗುತ್ತೆ ರವಿಚಂದ್ರನ್ ಅವರ ಸಿನಿಮಾ ಸೂಪರ್ ಡೂಪರ್ ಹಿಟ್ ಕಂಡಿತ್ತು ಇನ್ನು ಪ್ರೀತಿಸತ್ತು ಪೇನ್ ಇಲ್ಲ ನಂತರ ಉಸಿರೆ ಸಿನಿಮಾದಲ್ಲೂ ಕೂಡ ಇವರು 2001 ಇಸ್ವಿಯಲ್ಲಿ ಅಭಿನಯಿಸ್ತಾರೆ ಇನ್ನು ಇದರಲ್ಲೂ ಕೂಡ ಸೂಪರ್ ಡೂಪರ್ ಹಿಟ್ಟನ್ನು ಕೂಡ ಪಡೆದುಕೊಡುತ್ತೆ ನಂತರ ರಚನಾ ಬ್ಯಾನರ್ಜಿಯವರು ಕಣ್ಮರೆಯಾಗಿ ಹೋದರು ಅಂತಲೇ ಹೇಳ್ಬೋದು ಇನ್ನು ರಚನಾ ಬ್ಯಾನರ್ಜಿಯವರು ಎಲ್ಲಿ ಹೋದರು ಅಂತ ನೋಡ್ತಾ ಹೋದರೆ ಇನ್ನು 2001 ಇಸ್ವಿಯಲ್ಲಿ ಇವರು ಮದುವೆ ಸಹ ಆಗ್ತಾರೆ ಇನ್ನು 2006ರಲ್ಲಿ ಅದು ವಿಚ್ಛೇದನ ಕೂಡ ಪಡೆದುಕೊಳ್ತಾರೆ ಮತ್ತು 2012ರಲ್ಲಿ ಮತ್ತೊಬ್ಬನಿಗೆ ಮದುವೆ ಆಗ್ತಾರೆ ಸರಿ ಆದ್ದರಿಂದ ಕೂಡ 2018ರಲ್ಲಿ ಈಗ ವಿಚ್ಛೇದನವನ್ನು ಕೂಡ ಪಡೆದುಕೊಂಡಿದ್ದಾರೆ ಸದ್ಯ ಈಗ ರಚನಾ ಬ್ಯಾನರ್ಜಿ ಈಗ ರಾಜಕೀಯ ಜೀವನದಲ್ಲಿ ಅಂದರೆ BJP ಪಕ್ಷದಲ್ಲಿ ಈಗ ಗುರುಸ್ಕೊಂಡಿದ್ದಾರೆ ಸಿನಿಮಾ ರಂಗದಿಂದ ಸಂಪೂರ್ಣವಾಗಿ 25 ವರ್ಷಗಳಿಂದಲೇ ದೂರನೇ ಉಳಿದಿದ್ದಾರೆ ಈ ಮೂಲಕ ಸಿನಿಮಾ ರಂಗದಲ್ಲಿ ಏನಿಲ್ಲವಾದರು ಅಂತಲೂ ಕೂಡ ಹೇಳ್ಬೋದು ದೂರವಾದರು ಅಂತಲೂ ಕೂಡ ಹೇಳ್ಬೋದು ಹೌದು ರಚನಾ ಬ್ಯಾನರ್ಜಿಯನ್ನು ಮಿಸ್ ಮಾಡ್ಕೊಳ್ತಿರೋರಿಲ್ಲ ಅಂತಲೇ ಹೇಳ್ಬೋದು ಇಂಥ ಅದ್ಭುತವಾದ ನಟಿಯನ್ನು ಇಂದು ಕನ್ನಡ ಚಿತ್ರರಂಗ ಕಳೆದುಕೊಂಡಿದೆ ಅಂತಲೂ ಕೂಡ ಹೇಳ್ಬೋದು ಸರಿ ಹಾಗಾದರೆ ನೀವು ಕೂಡ ಈ ನಟಿಯನ್ನು ಮಿಸ್ ಮಾಡ್ತೀರಾ ಹಾಗಾದ್ರೆ ಖಂಡಿತ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ.